ಕೊಳವೆ ಬಾವಿಗಳ ಒಡಲು ಖಾಲಿಯಾಗಿದೆ, ನೀರಿಲ್ಲದೆ ಜನರು ಕಂಗಾಲಾಗಿದ್ದಾರೆ. ಸಿಲಿಕಾನ್ ಸಿಟಿಯಲ್ಲಿ ಕುಡಿಯುವ ನೀರಿಗೆ ಹಾಹಾಕಾರ ಉಂಟಾಗಿದೆ. ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿಗೆ ಆತಂಕ ಎದುರಾಗಿದೆ. ಕಾವೇರಿ ನಿಗಮ ಮಂಡಳಿಗೆ ಪತ್ರವನ್ನು ಬರೆದಿದೆ BWSSB. ಬೆಂಗಳೂರಿಗೆ ಅಗತ್ಯ ನೀರನ್ನು ಕಾಯ್ದಿರಿಸುವಂತೆ ಸೂಚನೆಯನ್ನ ನೀಡಿದೆ. ಕಾವೇರಿ ನಿಗಮ ಮಂಡಳಿಗೆ ಪತ್ರವನ್ನು ಬರೆದಿದೆ BWSSB. ಅಂತರ್ಜಲ ಮಟ್ಟ ಕುಸಿತ ಇರುವ ಹಿನ್ನೆಲೆಯಲ್ಲಿ ಬೆಂಗಳೂರು ನೀರು ಸರಬರಾಜು ಮಂಡಳಿಯಿಂದ ಪತ್ರವನ್ನು ಬರೆಯಲಾಗಿದೆ. ಬೆಂಗಳೂರಿಗೆ ಅಗತ್ಯ ಇರುವಂಥ ನೀರನ್ನು ಸಂಗ್ರಹ ಮಾಡಿ ಇಟ್ಟುಕೊಳ್ಳಿ ಅಂತೇಳಿ ಪತ್ರದ ಮೂಲಕ ಸೂಚನೆಯನ್ನು ಕೊಡಲಾಗಿದೆ, ಮನವಿಯನ್ನು ಮಾಡಿಕೊಂಡಿದೆ BWSSB. ನಗರದಲ್ಲಿ ಈಗಾಗಲೇ ಬರೋಬ್ಬರಿ 821 ಬೋರ್ಗಳು ನಿಷ್ಕ್ರಿಯ ಆಗಿದೆ. ಬೋರ್ವೆಲ್ಗಳಲ್ಲಿ ನೀರು ಬರ್ತಾ ಇಲ್ಲ, ಹೀಗಾಗಿ ನಗರಕ್ಕೆ ಕಾವೇರಿ ನೀರು ಅತ್ಯಗತ್ಯ ಇದೆ. ಬೇಸಿಗೆಗಾಲ ಹತ್ತಿರ ಆಗ್ತಾ ಇದೆ. ಈ ಒಂದು ನಿಟ್ಟಿನಲ್ಲಿ BWSSB ಕೂಡ ಎಚ್ಚೆತ್ತುಕೊಂಡಂತೆ ಕಾಣ್ತಾ ಇದೆ. ಪ್ರಮುಖವಾಗಿ ಈ ಬಾರಿ ರಾಜ್ಯದಲ್ಲಿ ಸಮರ್ಪಕವಾಗಿ ಮಳೆ ಆಗಿಲ್ಲ. ಕಾವೇರಿ ನೀರೇನಿದೆ ಇದು ತಮಿಳುನಾಡಿಗೆ ಹರಿದು ಹೋಯಿತು. ಹೀಗಾಗಿ ಬೆಂಗಳೂರಿನಲ್ಲಿ ಕುಡಿಯುವ ನೀರಿನ ಅಭಾವ ಮುಂದಿನ ದಿನಗಳಲ್ಲಿ ಆಗುತ್ತೆ ಎನ್ನುವ ಸಂಶಯ ಕೂಡ ಕಾಡ್ತಾ ಇದೆ. ಈ ಒಂದು ನಿಟ್ಟಿನಲ್ಲಿ ಆತಂಕ ಇದೆ. BWSSB ಮುನ್ನೆಚ್ಚರಿಕಾ ಕ್ರಮವಾಗಿ ಕಾವೇರಿ ಮಂಡಳಿಗೂ ಕೂಡ ಪತ್ರವನ್ನು ಬರೆದಿದೆ. ಮುಂದಿನ ಹಂತದಲ್ಲಿ ಬೇಸಿಗೆಗಾಲಕ್ಕೆ ಬೇಕಾಗುವಷ್ಟು ನೀರನ್ನು ಸ್ಟಾಕ್ ಮಾಡಿ ಇಟ್ಕೊಳ್ಳಿ ಈಗಿನಿಂದಲೇ ಎನ್ನುವುದಾಗಿ ಕೋರ್ಕೊಂಡಿದ್ದಾರೆ. ಎಸ್ ಈ ಬಗ್ಗೆ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್, ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಂಜುನಾಥ್, ಬೋರ್ವೆಲ್ಗಳು ಖಾಲಿಯಾಗಿವೆ, ಗಮನಿಸ್ತಾ ಹೋಗೋದಾದರೆ ಬೇಸಿಗೆಗಾಲ ಕೂಡ ಹತ್ತಿರ ಬರ್ತಾ ಇದೆ. ಇಂಥ ಒಂದು ಸಂದರ್ಭದಲ್ಲಿ ಮತ್ತೆ ನಮ್ಮ ರಾಜ್ಯ ರಾಜಧಾನಿ ಬೆಂಗಳೂರಿಗೆ ನೀರಿನ ಕಂಟಕ ಎದುರಾಗಬಹುದಾ ಹೇಗೆ? ಸ್ವಲ್ಪ ಖಂಡಿತವಾಗು ರಾಜ್ಯದಲ್ಲಿ ತೀರಾ ಮಳೆ ಕಡಿಮೆ ಪ್ರಮಾಣದಲ್ಲಿ ಕಳೆದ ವರ್ಷದಲ್ಲಿ ಬಿದ್ದಿತ್ತು. ಆ ಒಂದು ಹಿನ್ನೆಲೆಯಲ್ಲಿ ನೋಡೋದಾದ್ರೆ ಬೆಂಗಳೂರಿಗೂ ಕೂಡ ದೊಡ್ಡ ಮಟ್ಟದಲ್ಲಿ ನೀರಿನ ಅಭಾವ ಇದೀಗ ಕಾಣ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಕಾವೇರಿ ನೀರು ಪೂರೈಕೆ ಎನ್ನುವಂಥದ್ದು ಬೆಂಗಳೂರಿಗೆ ಪ್ರತಿನಿತ್ಯವೂ ಕೂಡ ಆಗ್ತಾ ಇರುತ್ತೆ. ಆ ಹಿನ್ನೆಲೆಯಲ್ಲಿ ಕಾವೇರಿ ನೀರನ್ನ ಕಡಾಕಡಿತವಾಗಿ ಬೆಂಗಳೂರಿಗೆ ಸೀಮಿತವಾಗಿ ಇಟ್ಕೊಳ್ಳಿ ನೀವು ಎನ್ನುವಂಥ ನಿಟ್ಟಿನಲ್ಲಿ ಸದ್ಯ BWSSB ಇಂದ ಕಾವೇರಿ ನಿಗಮಕ್ಕೂ ಕೂಡ ಪತ್ರವನ್ನ ಕಳಿಸುವಂತ ಕೆಲಸ ಮಾಡಲಾಗಿದೆ. ಯಾಕಂತ ಹೇಳಿದ್ರೆ ಪ್ರತಿನಿತ್ಯವೂ ಕೂಡ ಇದೀಗ ಬೆಂಗಳೂರಿನಲ್ಲಿ ನೀರಿನ ಒಂದು ಅಭಾವ ಕಾಡ್ತಾ ಇದೆ. ಜೊತೆಗೆ ಬೋರ್ವೆಲ್ಗಳಲ್ಲೂ ಕೂಡ ಸಾಕಷ್ಟು ನೀರು ಇಲ್ಲದೇ ಇರುವಂತ ಕಾರಣದಿಂದಾಗಿ ಸರಿಸುಮಾರು 400ಕ್ಕೂ ಹೆಚ್ಚು ಬೆಂಗಳೂರಿನಲ್ಲಿರುವಂತಹ ಬೋರ್ವೆಲ್ಗಳು ಬತ್ತಿ ಹೋಗುವಂತ ಕೆಲಸ ಆಗಿದೆ. ಈ ಕಾರಣದಿಂದಾಗಿ ಕಾವೇರಿ ನೀರಿನ ಪೂರೈಕೆ ಅನ್ನುವಂಥದ್ದು ಪ್ರತಿನಿತ್ಯ ಏನಾಗ್ತಾ ಇದೆಯೋ ಅದರಂತೆ ಮೀಸಲಿಡುವಂತಹ ಕೆಲಸ ಬೆಂಗಳೂರಿಗೆ ಏನಿದೆಯೋ ಅದು ಕಡಾಖಂಡಿತವಾಗಿ ಇರಬೇಕು ಎನ್ನುವಂತ ನಿಟ್ಟಿನಲ್ಲೂ ಕೂಡ ಪತ್ರವನ್ನ BWSSB ಇಂದ ಪತ್ರವನ್ನ ಕಳಿಸಲಾಗಿದೆ. ಈ ಮೂಲಕವಾಗಿ ಬೆಂಗಳೂರಿಗೆ ಮುಂಬರುವ ದಿನಗಳಲ್ಲಿ ಈಗ ಫೆಬ್ರವರಿ ಪ್ರಾರಂಭದ ಹಂತದಲ್ಲೇ ಬಿಸಿಲಿನ ಒಂದು ಬೇಗ ಎನ್ನುವಂಥದ್ದು ಬೆಂಗಳೂರಿನ ಜನರಿಗೆ ದೊಡ್ಡ ಮಟ್ಟದಲ್ಲಿ ಕಾಡ್ತಾ ಇದೆ. ಜೊತೆಗೆ ಮಾರ್ಚು ಏಪ್ರಿಲ್ ಮೇ ಎನ್ನುವಂತ 3 ತಿಂಗಳಲ್ಲಿ ಇನ್ನೂ ಯಥೇಚ್ಛವಾಗಿ ಕಾಡುವಂತ ಕೆಲಸ ಆಗ್ತಿರುವಂತ ಒಂದು ಹಿನ್ನೆಲೆಯಲ್ಲಿ ಬೆಂಗಳೂರಿಗೆ ಅಗತ್ಯ ಇರುವಂತಹ ನೀರನ್ನ ಕಡಾಖಂಡಿತವಾಗಿ ನೀವು ಇಟ್ಕೊಂಡೇಬೇಕು, ನಮಗೆ ಸೀಮಿತವಾದಂತಹ ನೀರು ಕೊಡಲೇಬೇಕು ಎನ್ನುವಂತ ಸದ್ಯ ಪತ್ರವನ್ನ ಕಳಿಸಿದ್ದು ಕಾವೇರಿ ನಿಗಮ ಎನ್ನುವಂಥದ್ದು ನೀರಿನ ಒಂದು ಬೆಂಗಳೂರಿಗೆ ಪೂರೈಕೆ ಮಾಡುವಂತ ನಿಗಮ ಎನ್ನುವಂಥದ್ದು ಸದ್ಯ ಇದಕ್ಕೆ ಸೀಮಿತವಾಗಿರುವಂತ ನೀರನ್ನ ಕೊಡುತ್ತಾ ಅಥವಾ ಇನ್ನು ಬರುವಂತ ದಿನಗಳಲ್ಲಿ ಕಡಿಮೆ ಮಾಡುತ್ತಾ ಎನ್ನುವಂತ ಸದ್ಯ ಇನ್ನೂ ಕೂಡ ಆ ಕಡೆಯಿಂದ ಉತ್ತರ ಬಂದಿಲ್ಲ. ಸಂಪತ್, ಥ್ಯಾಂಕ್ ಯು ಮಂಜುನಾಥ್ ತಮಿಳಾ ಡೀಟೇಲ್ಸ್ಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.